ಇನ್ನೂ ಈ ಬಾಲಕೃಷ್ಣ ಪೂಜಾರಿಯ ಕೊಲೆ ಕೇಸ್ನಲ್ಲಿ ಬಹಿರಂಗವಾಗದಂತ ಒಂದು ಸತ್ಯ ಇದೆ ಹಂತ ಹಂತವಾಗಿ ಕೊಲ್ಲೋದಕ್ಕೆ ಸ್ಲೋ ಪಾಯಿಸನ್ ನ ಬಳಕೆ ಮಾಡಿದ್ದಾರೆ ಆರೋಪಿಗಳು ಕೊತ್ತು ಪ್ರತಿಮಾ ಪೊಲೀಸರ ಮುಂದೆ ಆ ವಿಚಾರವನ್ನ ಹೇಳಿದ್ದಾಳೆ ಆದರೆ ಆರೋಪಿಗಳಿಗೆ ಈ ಸ್ಲೋ ಪಾಯಿಸನ್ ಸಿಕ್ಕಿದ್ದ ಹೇಗೆ ಬಾಲಕೃಷ್ಣ ಕೊಲೆಗೆ ಹಾಗಾದ್ರೆ ಯಾವ ವಿಷವನ್ನ ಇವರು ಬಳಸಿರಬಹುದು ಹಂತ ಹಂತವಾಗಿ ಸಾಯಿಸುವುದಕ್ಕೆ ಆಕೆ ಆಹಾರದಲ್ಲಿ ಹಾಕಿ ತಿನ್ನಿಸಿದಂತ ಆ ಸ್ಲೋ ಪಾಯಿಸನ್ ಯಾವುದು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಸದ್ಯ ಪೊಲೀಸರು ಕಾಯುತ್ತಿದ್ದಾರೆ ಉಸಿರು ಗಟ್ಟಿಸಿ ಮರ್ಡರ್ ಮಾಡಿದ್ದಾರೆ ಸ್ಲೋ ಪಾಯಿಸನ್ ನಿಂದ ಸಾವನ್ನಪ್ಪದೇ ಇದ್ದಂತ ಸಂದರ್ಭದಲ್ಲಿ ಬಟ್ ಹಲವು ದಿನಗಳ ಕಾಲ ಪತಿಗೆ ನಾನು ಆ ವಿಷವನ್ನ ಆಹಾರದಲ್ಲಿ ಬೆರೆಸಿ ಕೊಡ್ತಿದ್ದೆ ಅಂತ ಹೇಳಿ ತನ್ನ ಹೇಳಿಕೆಯಲ್ಲಿ ಪ್ರತಿಮಾ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ ಹಾಗಾಗಿ ಆ ಸ್ಲೋ ಪಾಯಿಸನ್ ಸಿಕ್ಕಿದ್ದ ಹೇಗೆ ಅನ್ನುವಂತ ಪ್ರಶ್ನೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ ಪರೀಕ್ಷಿತ್ ಕೊಲೆ ಯಾವ ರೀತಿ ಮಾಡಿದೆ ಅನ್ನುವುದನ್ನ ಆರೋಪಿ ಪ್ರತಿಮಾ ಈಗಾಗಲೇ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ ಅನ್ನುವಂತ ಮಾಹಿತಿ ಬಟ್ ಕೊಲ್ಲೋದಕ್ಕೆ ಅಣು ಅಣುವಾಗಿ ಪತಿಯನ್ನ ಸಾಯಿಸುವುದಕ್ಕೆ ಆಕೆ ಬಳಸಿದಂತ ಆ ಸ್ಲೋ ಪಾಯಿಸನ್ ಇಬ್ಬರು ಆರೋಪಿಗಳಿಗೆ ಆ ಸ್ಲೋ ಪಾಯಿಸನ್ ಸಿಕ್ಕಿದ್ದ ಹೇಗೆ ಯಾವ ವಿಷಯವನ್ನ ಅವರು ಬಳಕೆ ಮಾಡಿದ್ರು ಇದರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಣೆ ಸಂದರ್ಭದಲ್ಲಿ ಪರೀಕ್ಷಿತ್ ಈಗ ಸದ್ಯಕ್ಕೆ ಬೆಚ್ಚಿ ಬೆಳೆಯುವ ಘಟನೆಯಲ್ಲಿ ಈಗ ವಿಷ ಯಾವುದು ಅನ್ನೋದು ದೊಡ್ಡ ಪ್ರಶ್ನೆ ಉದ್ಭವ ಆಗಿರೋದು ಹೀಗಾಗಿ ಈ ಪ್ರತಿಮಾ ಏನಿದ್ದಾಳೆ ಆಕೆಗೆ ಈಗ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಆದ್ರೆ ವಿಷವನ್ನು ತಂದುಕೊಟ್ಟ ಪ್ರತಿಮಡಿಗೆ ವಿಷವನ್ನು ತಂದುಕೊಟ್ಟ ದಿಲೀಪ್ ಹೆಗ್ಡೆ ಏನಿದ್ದಾನೆ ಆತನನ್ನ ಪೊಲೀಸ್ ವಶದಲ್ಲಿ ತಗೊಂಡಿದ್ದಾರೆ ಪೊಲೀಸರು ಮುಖ್ಯವಾಗಿ ಪೊಲೀಸ್ ವಶದಲ್ಲಿ ಆತ ಎಲ್ಲಿಂದ ಆ ವಿಷವನ್ನ ತಂದುಕೊಟ್ಟ ಮತ್ತೆ ಏನದು ಟ್ಯಾಬ್ಲೆಟ್ ಅಥವಾ ಬೇರೆ ಪೌಡರ್ ರೀತಿಯ ವಿಷವು ಅನ್ನುವ ನಿಟ್ಟಿನಲ್ಲಿ ವಿಚಾರಣೆ ನಡೀತಾ ಇದೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆ ಆಗ್ತಾ ಇದೆ ಆ ವಿಷ ಇನ್ನೊಂದ್ ಕಡೆ ಇವತ್ತು ನಾಳೆ ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗಿದೆ ಹೀಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೂ ಪೊಲೀಸರು ಕಾಯ್ತಾ ಇದ್ದಾರೆ ಇನ್ನೊಂದ್ ಕಡೆ ದಿಲೀಪ್ ಹೆಗ್ಡೆ ಅವರನ್ನ ಬಾಯಿ ಬಿಡಿಸುವ ಪ್ರಯತ್ನವನ್ನು ಎಲ್ಲ ರೀತಿ ನಡೀತಾ ಇದೆ ಪೊಲೀಸ್ ಠಾಣೆಯಲ್ಲಿ ಹೀಗಾಗಿ ವಿಷಕಾರಿ ಪದಾರ್ಥ ಯಾವುದು ಅಂದ್ರೆ ಪ್ರತಿನಿತ್ಯ ಒಂದೊಂದೇ ರೀತಿಯಲ್ಲಿ ಊಟಕ್ಕೆ ಆಕೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ಲು ಈ ರೀತಿಯಲ್ಲಿ ಸಂಪೂರ್ಣವಾಗಿ ಆಗ ನರ ನಾಡಿಗಳೆಲ್ಲವೂ ದೌರ್ಬಲ್ಯವಾಗಿತ್ತು ಹೀಗಾಗಿ ಆತನಿಗೆ ಬಾಲಕೃಷ್ಣ ಪೂಜಾರಿ ಏನಿದ್ದಾನೆ ಆತನಿಗೆ ಊಟ ಮಾಡುವಂತ ಶಕ್ತಿಯೂ ಕಳೆದುಕೊಂಡಿದ್ದ ಹೀಗಾಗಿ ಸಾಯುವ ಕೊನೆ ಕ್ಷಣದಲ್ಲಿ ಆಕೆ ತಾನೇ ಊಟ ಮಾಡಿಸುವಂತಹ ಸ್ಥಿತಿ ಇತ್ತು ಇದನ್ನ ಕಣ್ಣರೇ ಸಹೋದರರು ನೋಡಿದ್ದಾರೆ ಒಟ್ಟಾರೆ ಈ ವಿಷಯ ಯಾವುದು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಉದ್ಭವ ಆಗಿರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ